ಅಮ್ಮನಿಗೆ ವಯಸ್ಸಾಗ್ತಾ ಬಂತು, ಸಾಕಷ್ಟು ನರಳಿಸಿದ್ದೀವಿ, ವಿಶ್ರಾಂತಿ ಅಗತ್ಯ ಇದೆ, ಚರ್ಚೆ ಅವ್ರ ಹತ್ರ ಬೇಡ. ಫೇರ್ ಎನಫ್, ಸಾಕು ಅನ್ಸತ್ತೆ. ನಮಗೆ ವಯಸ್ಸಿದೆ, ಶಕ್ತಿ ಇದೆ, ಮುಂದಿನ ಬದುಕು ನಮ್ದು. ನಿರ್ಧಾರಗಳನ್ನ ನಾವೇ ತಗೊಂಡ್ರಾಯ್ತು. ಅಮ್ಮನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಕೊಲೀಗ್ಸು ಕಮ್ಯುನಿಕೇಟ್ ಮಾಡಿದ್ದಾರೆ, ಸಂಸ್ಥೆಗೂ ಹೊಡೆದಾಟದಲ್ಲಿ ಇಂಟ್ರೆಸ್ಟ್ ಇಲ್ವಂತೆ. ಒಂದು ಕಾಂಪನ್ಸೇಷನ್ನು ಅಂತ ಡಿಸೈಡ್ ಮಾಡಿ ಕಟ್ಟಿದ್ರೆ ಬಿಡುಗಡೆ ಕೊಡ್ತಾರಂತೆ. ನೀನೇನಂತೀಯ? ಸಂಸ್ಥೆ ಕಾಲುವು ಹೊಡೆದಾಡುತ್ತೆ, ಅವ್ರಿಗೆ ಆದಾಯ ಇರುತ್ತೆ. ಇವ್ರ ಗತಿ? 30 ಆಯಿತು, ನಿಧಾನವಾಗಿ ಔಟ್ಡೇಟೆಡ್ ಆಗ್ತೀನಿ. ಬೇಗ ಬಗೆಹರಿಸ್ಕೊಳ್ತಾ ಇದ್ರೆ ಸಮಸ್ಯೆ ಆಗುತ್ತೆ. ಈಗಲೇ ಬೇರೆ ಕಡೆ ಕೆಲಸ ಸಿಗಲ್ಲ, ಇನ್ನು 2 ವರ್ಷ ಆದರೆ ಸಾಧ್ಯನೇ ಇಲ್ಲ. ಈಗ ನನ್ನಿಂದ ಏನಾಗಬೇಕು? ವಿಷ ಎಲ್ಲ ಕಡೆ ಸುಳಿದಾಡಿ ಮತ್ತೆ ಅಲ್ಲಿಗೆ ಬರೋದು. ಹಣ, ನನ್ನ ಪರಿಸ್ಥಿತಿ ಗೊತ್ತೇ ಇದೆ, ಅದೊಂದೇ ಇಲ್ಲದೆ ಇರೋದು. ನೀನು ಹಣ ಹೊಂದ್ಸೋದು ಬೇಡ. ನಾನು ನಿಮ್ಮಣ್ಣ ಸೇರಿ ಕೆಲವು ನಿರ್ಧಾರಗಳನ್ನು ತಗೋತೀವಿ, ಚರ್ಚೆಗೆ ಭಾಗ ಆಗು. ನಾನು ಇವಳು ಸಮಸ್ಯೆಯಿಂದ ನೇರವಾಗಿ ಬಾಧಿತರಾದವರು, ಎಲ್ಲ ನಿರ್ಧಾರಗಳು ಮುಗಿ ನೇರಕ್ಕೆ ಇರುತ್ತೆ. ನೀನು ಸಮಸ್ಯೆಯಿಂದ ಆಚೆ ಇರೋಳು, ನೇರವಾದ ಸಂಪರ್ಕ ಇಲ್ಲ, ಉತ್ತರಕ್ಕೆ ಬೇರೆ ಬೇರೆ ದೃಷ್ಟಿಕೋನ ಸಾಧ್ಯ. ಥ್ಯಾಂಕ್ಸ್ ಅಷ್ಟು ನಂಬಿಕೆ ತೋರಿಸಿದ್ದಕ್ಕೆ. ಹೊರಗ್ನವ್ರು ಕೂತ್ಕೊಂಡ್ರೆ ಇವ್ರು ಬಿಚ್ಚಿಕೊಳ್ಳಲ್ಲ. ನನಗೆ ಅರ್ಥವಾದ ಪ್ರಪಂಚ ಕಮ್ಮಿ, ನಿಂದು ಇದೇ ರಕ್ತ, ನಿನ್ನ ಮುಂದೆ ಸಂಕೋಚ ಏನಿರಲ್ಲ. ಸೋ ನೈಸ್. ಇವಳು ಒಡವೆ ಮಾರ್ತೀನಿ, ಮನೆ ಮೇಲಿನ ಸಾಲ ತೀರಿಸ್ತೀನಿ ಅಂದದು. ಆ ಸಂಸ್ಥೆಯಿಂದ ಬಿಡುಗಡೆ ಹೊಂದೋದು ಪ್ರಯಾರಿಟಿ, ಹಣ ಅದಕ್ಕಿರಲಿ ಅಂತ ನಾನು. ಲಾಜಿಕಲ್, ಸಾಲ ಇನ್ನಷ್ಟು ವರ್ಷ ಕಾಯತ್ತೆ, ನೀನ್ ತಕ್ಷಣ ಬಿಡುಗಡೆ ತಗೊಳ್ದೆ ಇರೋದ್ರಲ್ಲಿ ಅರ್ಥ ಇಲ್ಲ. ಆದ್ರೆ ಅದು ಸಾಕಾಗಲ್ಲ. ಅದಕ್ಕೆ ನನ್ನ ಹೆಸರಿನಲ್ಲಿ ಮನೆ ಇದೆ, ಅದ್ರ ಮೇಲೆ ಸಾಲ ತೆಗಿರಿ ಅಂತ ನಾನು. ಅದ್ರ ಬಾಡಿಗೆ ಬರುತ್ತೆ, ಅದು ಆ ಸಾಲಕ್ಕಾಗತ್ತೆ. ಆಗ್ಬಹುದೇನೋ, ಇದ್ರಲ್ಲಿ ನಾನ್ ನಿರ್ಧರಿಸೋದೇನಿದೆ? ಇದು ಯಾವುದಕ್ಕೂ ಸಂಬಂಧ ಪಡೆದ ಮೂರನೇ ವ್ಯಕ್ತಿಯಾಗಿ ಹೇಳು. ವುಡ್ ದಿಸ್ ಬಿ ಆಲ್ ರೈಟ್? ಆ ಮನೆ ಬಾಡಿಗೆ ಅದಕ್ಕೆ ಕೈಗೆ ಬರೋದು, ಅದರಲ್ಲಿ ಮಗುಗೆ ಸಂಬಂಧಪಟ್ಟ ಖರ್ಚು, ಮನೆದೊಂದಿಷ್ಟು ಖರ್ಚು ಕಳಿಯೋದು, ಈಗ ಅದು ನಿಲ್ಲತ್ತೆ. ಬೇರೆ ದಾರಿ ಇಲ್ಲ. ಅದಕ್ಕೆ ಅಮ್ಮನ ಮುಂದೆ ಕೈ ಚಾಚಬೇಕು, ಮತ್ತೆ ಅಮ್ಮ ಇದೆಲ್ಲದ್ರ ಭಾಗ. ತಕ್ಷಣ ಕೆಲಸ ಸಿಗೋದು ಗ್ಯಾರಂಟಿನಾ? ನಂಬಿಕೆ ಸಿಗದಿದ್ರೆ? ಸಿಗತ್ತೆ. ಇದು ಬಿಟ್ಟು ಬೇರೆ ದಾರಿ ಇಲ್ಲ, ಇದಾಗ್ಲಿ. ಸರಿ, ಮತ್ತೆ ನಡೆಸಿ, ವಿಚಾರಿಸಿ ಎಷ್ಟು ಕಟ್ಟಬೇಕಾಗತ್ತೆ ಅಂತ. ಈ ಥರದಕ್ಕೆಲ್ಲ ಸಾಲ ಬ್ಯಾಂಕ್ನಲ್ಲಿ ಸಿಗಲ್ಲ, ಫೈನಾನ್ಸ್ ಕಾರ್ಪೊರೇಷನಲ್ಲಾದರೆ ಬೇಗ ಮಾಡಿ ಮುಗಿಸಿದ್ರಾಯ್ತು. ಅತ್ತಗೆ, ಒಂದು ನೇರ ಪ್ರಶ್ನೆ ಕೇಳ, ಸತ್ಯ ಹೇಳ್ತೀರಾ? ಕೇಳು. ನಿಮ್ಮ ಮನಸ್ಸಲ್ಲಿ ಏನಿದೆ? ಇಂಥದ್ದಂತೇನಿರಲಿಲ್ಲ. ನಿಮ್ಮ ಮನೆ ನಿಮ್ಮ ಒಡವೆ, ಅದರಿಂದನೇ ಹಣ ಹೊಂದಿಸೋದಾಗಿದ್ದಿದ್ರೆ ನನ್ನನ್ನು ಯಾಕೆ ಕೂರಿಸ್ಕೊತಿದ್ರಿ? ಕೆಟ್ಟ ಕಾಲದಲ್ಲಿ ತಲೆ ನೆಟ್ಟಗೂಡಲ್ಲ. ನೀನೊಬ್ಳಿದ್ರೆ ಇನ್ನೊಂದು ದೃಷ್ಟಿಕೋನ. ಸಂತೋಷವಾಗಿತ್ತು, ರಕ್ತ ಸಂಬಂಧ ಅಂತ ಗುರುತಿಸಿದ್ರಿ, ಸಂಪೂರ್ಣ ಸತ್ಯ ಆಡ್ತೀರಿ ಅನ್ನೋ ನಂಬಿಕೆ ಇತ್ತು. ಆಡಿದ್ದಷ್ಟು ಸತ್ಯನೇ. ಈ ಮನೆ ನಿನ್ನ ಹೆಸರಲ್ಲಿದೆ, ಈಗಾಗಲೇ ಇದ್ರ ಮೇಲೆ ಸಾಲ ಇದೆ, ಮತ್ತೆ ತೆಗೆಯೋದೇ ಆದರೆ ಇದ್ರ ಮೇಲೆ ತೆಗೆಯೋದೇ ಸೂಕ್ತ. ಇದನ್ನ ನಾನೇ ಸಜೆಸ್ಟ್ ಮಾಡಲಿ ಅಂತ ಇತ್ತ ನಿನ್ನ ಮನಸ್ಸಲ್ಲಿ? ತರ್ಕಬದ್ಧವಾಗಿ ಯೋಚನೆ ಮಾಡಿದ್ರೆ ಅದೇ ಸೂಕ್ತ ಅಲ್ವಾ? ಆ ಮನೆಗೆ ಬಾಡಿಗೆ ಬರ್ತಿದೆ, ಆದಾಯ. ಈ ಮನೇಲಿ ವಾಸ ಇದ್ದೀವಿ, ಆದಾಯ ಇಲ್ಲ. ಸದ್ಯದ ಪರಿಸ್ಥಿತಿನಲ್ಲಿ ಖರ್ಚಿಗೆ ತ್ರಾಹಿ ತ್ರಾಹಿ. ಹಾಗಿದ್ದಾಗ ಅದ್ರ ಮೇಲೆ ಸಾಲ ತೆಗೆದು ಬರೋ ಆದಾಯಕ್ಕೂ ಕಲ್ಲು ಹಾಕೋದು ತರ್ಕನೇ ಅಲ್ಲ. ಸತ್ಯ ಹೇಳಿ, ಇದಿರ್ಲಿಲ್ವಾ ನಿಮ್ಮ ಮನಸ್ಸಲ್ಲಿ? ನಿನಗೇನನ್ಸುತ್ತೆ, ಸರಿ ಇಲ್ಲ ಅಂತನ? ಅಲ್ಲಿಗೆ ಇದು ಮನಸ್ಸಿನಲ್ಲಿದೆ. ಬೇಡ ಅಂತ ನಾನಂದ್ರೆ ನೀವು ಮಾಡದೇ ಇರ್ತೀರ. ಕಾನೂನು ಪ್ರಕಾರ ನೀವು ಇದು ಮಾಡಬಹುದು, ನಾನು ಅಡ್ಡಿ ಬರೋ ಹಾಗಿಲ್ಲ. ಆದರೂ ನಾಲ್ಕೇ ತುದಿಲಿ ಒಂದು ಮಾತಂದು, ಮನುಷ್ಯ ಸಂಬಂಧ, ರಕ್ತದ ನಂಟು, ಭಾವನ ಮೆರೆಸ್ಬೋದಪ್ಪ. ನೀನು ಬೇಡ ಅಂದರೆ ಮಾಡಲ್ಲ ಬಿಡು. ಕೇಳಿ ಸಂತೋಷ ಆಯಿತು, ದಯವಿಟ್ಟು ಅದನ್ನೇ ಮಾಡಿ.
ಅಣ್ಣ, ಅಮ್ಮ ಭಾಳ ಕಷ್ಟಪಟ್ಟಿದ್ದಾರೆ. ಇದೊಂದು ಮನೆ ಅಂತಲ್ಲ, ಅವ್ರು ಬದುಕಿದ ಪರಿಸ್ಥಿತಿಲಿ ಯಾರೇ ಆಗಿದ್ರೂ ನೆಲ ಕಚ್ಚಿರೋರು. ಒಂದು ಹೆಣ್ಣು ಎಲ್ಲ ಅಡಚಣೆಗಳನ್ನು ದಾಟಿ ಗೆದ್ದು ನಿಂತಿದ್ರ ಸಂಕೇತ. ಇದು ಕಡಿಬಾರ್ದು. ನಿನಗೆ ಇದೊಂದು ನಿರ್ಜೀವ ಆಸ್ತಿ, ಅಮ್ಮಂಗೆ ಇದು ಜೀವಂತ. ಆಕೆ ದೇಹದ ಒಂದು ಭಾಗ, ಕಳೆದ್ರೆ ಆಕೆ ಒಂದು ಪಾರ್ಶ್ವ ಹರಿದ ಹಾಗಾಗತ್ತೆ, ನಂಬಿದ ದೇವರಿಗೆ ಗೆದ್ದಲು ಹಿಡಿದಾಗತ್ತೆ. ನನ್ನ ಹಾಗೆ ನಿನಗೂ ಆಕೆ ಅಮ್ಮ, ರಕ್ತದ ನಂಟು. ನಾನು ಮೆರೆಸಿದ್ದೀನಿ, ನೀನು ಮೆರೆಸ್ಬಿಡು, ಸಂತೋಷವಾಗತ್ತೆ. ಕೊಟ್ಟು ಕೂತಿದ್ದೀನಲ್ಲ, ಏನು ಏನು ಕೊಟ್ಟಿದ್ದೀರಿ? ತಲೆ ಕೆಟ್ಟೈತ ರಾಮಚಂದ್ರಪ್ಪ ನಿನಗೆ? ಸುಮ್ಕೆ ಕುಂತಿರ್ತೀಯ, ಅದು ಯಾವಾಗ ಬಾಯ್ ಬಿಡ್ತೀಯೋ ಭಗವಂತನೇ ಬಲ್ಲ. ಬಿಟ್ರೆ ಏನು ಉಳಿಯೋಕ್ಕಿಲ್ಲ ಮನ್ಸಿನಾಗೆ, ಉದ್ದ ಅರಿದ್ಬಿಡ್ತಿದೆ. ಸಂದಾಗದೆ ಬಂದವ್ರೆ ಏಕಾಂತದಾಗ ಕುಂತವ್ರೆ, ಇನ್ ಹೊಸಿ ಹೊತ್ತಿಗೆ ಉಂಡ್ಕೊಂಡು ಮನೆ ಕತ್ತಾರೆ. ಇದಕ್ಕ ನಾವು ಕರೆಸಿದ್ದು ಇನ್ನೇನು ಬರ್ಬೇಕು, ಇರೋ ಕಾರ್ಯಕ್ರಮಗಳು ನಾಳೆ. ನಿನ್ನ ಯಾರ ಮಾತಾಡಿಸ್ದವ್ರು ಅಷ್ಟಕ್ಕಲ್ವಾ ಕರೆಸಿದ್ದು? ಅವರು ಸೇವೆ ಮಾಡಿದ್ದಾರೆ ನಿಮ್ಗೆ, ಅದರಿಂದ ತುಂಬ ಸಂತೋಷವಾಗಿ ಅವ್ರಿಗೆ ಗೌರವ ಅರ್ಪಿಸಬೇಕು ಅಂತಿದೆ, ಕರೆಸಿದ್ರಿ ಬಂದ್ರು. ಈ ವೈನ ಆಚೆ ಕಳಿಸಿ, ಚರ್ಚೆ ಮಾಡಕ್ ಆಗಕ್ಕಿಲ್ಲ ಇಲ್ಲಿ. ಫೋನ್ ಮಾಡಿ ಅವತ್ತು ಮಠದಲ್ಲಿ ಸಮಸ್ಯೆ ಹೋಗಿ ನೋಡು ಅಂತಂದಿದ್ದು ನೀವು. ಅವತ್ತಿಂದ ಅವತ್ ಕಾಯ್ತಲ್ಲ ಸುಮ್ಕಿರತ್ತಾನೆ. ಕೆಲಸವಿಲ್ಲ ಕಾರ್ಯವಿಲ್ಲ ನಿಮ್ ಕೃಪೆ. ಇದು ಸಾರ್ವಜನಿಕ ಸಂಸ್ಥೆ, ಒಳಗೆ ಬಿಟ್ಕೊಂಡಿದ್ದೀರಿ. ಅನಾಯಾಸವಾಗಿ ಸೇವೆ ಮಾಡಿ ಪುಣ್ಯ ಕಟ್ಕೊಳ್ಳೋ ಅವಕಾಶ ಆಗಿದೆ, ಸೇವೆ ಆಗ್ಲಿ ಬಿಡಿ. ಕಳಿಸ್ರಿ ಆ ಮನುಷ್ಯನ ಹೊರಗೆ, ತಲೆ ಬಿಡ ಅರ್ಥವಾಗದೆ ಮಾತಾಡ್ತಾನೆ. ಇದು ಮಠ, ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ. ಗೇಟ್ಗೆ ಬೀಗ ಹಾಕೊಂಡು ವಾಚ್ಮ್ಯಾನ್ ಇಟ್ಕೊಂಡು ಚೊಕ್ಕವಾಗಿ ಗುಟ್ಟಾಗಿ ನಡೆಸ್ತಾ ಇದ್ದೆ. ಜನನ ಒಳಕ್ಕೆ ಬಿಡಿಸಿದವರು ನೀವು. ಇಲ್ಲಿ ಉರಿತಾ ಇದೆ. ಎಲ್ಲಿ ಸದಾಶಿವಯ್ಯ ಬರಲಿಲ್ಲ? ಶುರು ಮಾಡಿಸಿ ಬಿಟ್ಟುಬಿಡ್ತಾರೆ. ಬಡದಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ, ಜನಗಳಿಗೆ ಆಮಿಷ ತೋರಿಸಿ ಪುಸಲಾಯಿಸಿ ಮಾಡಬಾರ್ದು ಮಾಡೋಕ್ಕೆ ದಬ್ಬೋದು ನಾವು. ಲಾಭ ಬರೋ ದಿವಸ ಬರಲಿ, ಬಂದು ಕೂತು ಬಿಡ್ತಾರೆ ಅಗ್ರಪೀಠದಲ್ಲಿ. ಏನು ಲಾಭ? ಈ ಚರ್ಚೆ ಬೇಕಾ? ಕೊಟ್ಟು ಕೂತಿದ್ದೀನಲ್ಲ. ಏನು ಏನು ಕೊಟ್ಟಿದ್ದೀರಿ? ತಲೆ ಕೆಟ್ಟೈತ ರಾಮಚಂದ್ರಪ್ಪ ನಿನಗೆ? ಸುಮ್ಕೆ ಕುಂತಿರ್ತೀಯ, ಅದು ಯಾವಾಗ ಬಾಯ್ ಬಿಡ್ತೀಯೋ ಭಗವಂತನೇ ಬಲ್ಲ. ಬಿಟ್ರೆ ಏನು ಉಳಿಯೋಕ್ಕಿಲ್ಲ ಮನ್ಸಿನಾಗೆ, ಉದ್ದ ಅರಿದ್ಬಿಡ್ತಿದೆ. ಅವ್ರು ಮಾತಾಡಲಿ ಬಿಡಿ. ಕೇಮೆ ಇಲ್ವಾ ನಿನಗೆ? ನಿಂದೇನ ಸೇವೆ ಇಲ್ಲಿ? ಹೋಗು ಮನೆಗೆ, ಎಂಟ್ರ ಮಕ್ಕಳವ್ರೆ ಉಂಡ್ಕೊಂಡು ಮನಿಕೋ. ಕಾವು ವಿಲಿ ವಿಲಿ ಒದ್ದಾಡ್ತಾ ಇದ್ದೀವಿ, ನೀನು ಬೇರೆ ಹೆಂಗದೆ ಅಂತ ಮುಟ್ ನೋಡಕ್ಕೆ. ಏನು ಏನು ಮಾಡ್ತೀಯಾರ ಒಳಗೆ? ನಾನು ಹೋಗಿ ಮಾತಾಡ್ತೀನಿ, ಬಾಯ್ ಬಿಟ್ಟು ಹೇಳ್ತೀನಿ. ಈ ಪರ್ಸು ಸನ್ಮಾನ ಅವೆಲ್ಲ ಕಥೆ, ಕಾಸು ಖರ್ಚಾಗಿದೆ, ಇಂಥಿಂಥದ್ದಾಗಬೇಕು ಅದಕ್ಕಿದೆಲ್ಲ ಮಾಡ್ತಿರೋದು ಅಂತ. ಅದ ಕತೆ ಮುಗಿಸ್ಬಿಟ್ಟಲ್ಲ. ಇನ್ನು ಈ ವಯ್ಯ ಕರ್ಪತ್ರ ಒಡಿಸಿ ಊರಿಗೆಲ್ಲ ಹಂಚ್ತಾನೆ. ಗುಟ್ಟಾದ ಕೆಲಸ ನಿನ್ನಿಟ್ಟೇನು ಮಾಡ್ಬೇಕು ನೋಡು. ಏನ್ರಿ ಗುಟ್ಟು, ಖರ್ಚಾಗಿರೋದು ನಂತಾನೆ ನಿಮ್ಮದಲ್ವಲ್ಲ. ಅವ್ರು ಬರ್ತೀನಿ ಅಂದರು, ಊರ ಹಬ್ಬ ಮಾಡಿ ಅಂದರು, ಸರ್ಕಾರದಿಂದ ಒಂದಷ್ಟು ಹಣ ರಿಲೀಸ್ ಆಯಿತು, ನೆಮ್ಮದಿಯಾಗಿ ದುಡ್ಕೊಂಡ್ರಿ ಕೂತ್ಕೊಂಡ್ರಿ, ನಾನು ತಾನೇ ಕುಡಿಬೇಕಾರದಿಲ್ಲಿ. ಹಲೋ. ನಾನಾ? ಅಪ್ಪಾಜಪ್ಪ. ಎಲ್ಲಿದ್ದಿ? ಹೊರಗಡೆನೇ ಇದ್ದೀನಿ. ಬಂದೆ. ಇದ್ದಕ್ಕಿದ್ದಾಗೆ ಇದೇನು ಸನ್ಮಾನ? ಅನುಮಾನ ಇತ್ತು, ಗೊತ್ತಾಯ್ತು ಸಾರ್ವಜನಿಕ ಸೇವೆ ನಡೀಲಿ. ನಮಸ್ಕಾರ.
ಎಷ್ಟು ಸರಿ ರೀ ಹೇಳೋದು, ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಇದೆ, ಇವತ್ತು ಯಾರನ್ನು ನೋಡೋದಿಲ್ಲ. ಅವರೆಲ್ಲ ಒಳಗಡೆನೆ ಅವರೇ ಸ್ವಾಮಿಗಳಿಗೆ ಆಪ್ತರು, ಅದಕ್ಕೆ ಒಳಗಡೆ ಅವರೇ. ಸ್ವಾಮಿಗಳಿಗೆ ದುಡ್ಡು ತಗೊಂಬಂದು ಕೊಡ್ತಾ ಇದ್ದಿದ್ದ ನಾನೇಯಾ? ಅವರು ಮನುಷ್ಯರು, ಪ್ರಾಣಿ ಅಲ್ಲ. ತಿನ್ಸಿದ ಕೈ ನೆಕ್ಕೋಕೆ ಅವ್ರಿಗೆ ಯಜಮಾನ ಯಾರು ಗುಲಾಮ ಯಾರು ಗೊತ್ತಾಗುತ್ತೆ? ಇದು ಇದು ಕೊಟ್ಬಿಟ್ಟು ಹೊಂಟೋಯ್ತೀನಿ. ಈ ಬೋಕೆನಾ? ಹ್ಞೂನ್ರ. ಎಷ್ಟು ಖರ್ಚಾಗಿರೋದು? ನೂರ ನೂರೈವತ್ತ? ಲಕ್ಷಗಳಲ್ಲಿ ವ್ಯವಹಾರ ಮಾಡಿದವ್ರದೇ ನೆನಪಿರೋದಿಲ್ಲ. ಹೋಗ್ರಿ, ಹೋಗಿ, ಇಲ್ಲಿ ನಿಂತ್ಕೋಬೇಡಿ. ಹೇಳ್ರಿ ಶ್ರೀನಿವಾಸಯ್ಯ, ಒಳಗಿನ ಪರಿಸ್ಥಿತಿ ಹೇಗಿದೆ ಹೇಳಿ. ತಲೆ ಕೆಟ್ಟಿದ್ಯಾ? ನನಗೆ ಬರೋದು ಬೇಡ ಅಂತ ನೀವೇ ಇಲ್ಲಿ ಬಂದು ಕುಂತಿದ್ದೀರಿ? ನಿನಗೇನು ಕೆಲಸ ಇಲ್ಲಿ? ಎಲ್ಲ ಬಂದವ್ರಂತೆ, ನಾನು ಬರ್ದಿದ್ರಿ ಹಿಂಗೆ. ನೀನು ಯಾರು ಅಂತ ಅವ್ರಿಗೇನು ಗೊತ್ತಿದೆ? ಇಲ್ಲಿದ್ದವ್ರು ಹೇಳಿದ್ರಪ್ಪ. ಯಾರು? ರೆಡ್ಡಿ ಹೇಳಬೇಕು. ಅವ್ರು ಹೇಳ್ತಾರಾ ಅವ್ರ ಹಣ ನೀನು ಇಟ್ಕೊಂಡು ದೊಡ್ಡ ಮನುಷ್ಯ ಆಗಿದೆಯಾ ಅಂತ? ತೆರಿಗೆ ಕಟ್ಟುವನ್ನೇ ಕೈ ಬರೋಲ್ಲ, ಹೀಗೆ ಬಂದು ಕೊಡುವನ್ನೇ ಕ್ಯೂನಲ್ಲಿ ನಿಂತು ಕೊಡ್ತಾರೆ. ಅವ್ರಿಗೆ ಬೇಕಾ ಬೇಡವಾ, ಕೊಡೋದ್ರಿಂದ ಪ್ರಯೋಜನ ಇದೆಯಾ ಇಲ್ವಾ ಏನು ಬೇಡ, ಕೊಟ್ಟುಬಿಟ್ರೆ ಸಮಾಧಾನ. ಇವರು ಮನಸ್ಸಿನ ಸಮಾಧಾನಕ್ಕೆ ಕೊಡೋದು, ಆಮೇಲೆ ಅವ್ರನ್ನ ಬೈಯೋದು, ಹೇಳಿದ ಮಾಡಲಿಲ್ಲ ಅಂತ. ಅಪ್ಪಾಜಪ್ಪ ನಡಿ. ಅವರೆಲ್ಲ ತುಂಬಿದ್ದಾರೆ, ನಮಗೆ ಬ್ಯುಸಿನ. ಸಂಬಂಧ ಪಡೆದ ವಿಷಯ, ಸುಮ್ಮನಿರಿ. ನಾವು ಅವ್ರ ಇಲಾಖೆಗೆ ಸಂಬಂಧಪಟ್ಟವರು, ಮೊದಲು ನಾವು ನಂತರ ಮಿಕ್ಕವರು. ಅದನ್ನ ಅವ್ರು ಹೇಳ್ಬೇಕಲ್ವಾ? ಏನಂತೆ ಮಂತ್ರಿಗಳದು? ಆಯಾಸ ಆಗಿದೆ, ಇವತ್ತೇನು ಬೇಡ ಅಂದ್ರು. ಕೆಲಸ ಆಗತ್ತೋ ಇಲ್ವಾ? ನಾ ಹೋಗ್ ಕುಂತಾಗ ಅವ್ರು ಮಾತಾಡಿದ್ ನೋಡಿದ್ರೆ ಅನ್ಮಾನ್ವಯ ಅಂದ್ರೆ ಬರೋದ್ ಬತ್ತೀನಿ, ನನ್ನ ಪಕ್ಕದಾಗ ನಿಂತ್ಕೊಳ್ರಿ. ಆ ಯಮ್ಮನೇ ನಾನು ಅಧಿಕಾರದಾಗಿದ್ದೀನಿ, ಪಕ್ಕದಲ್ಲಿ ನಿಂತಿರೋರು ನಮ್ಮ ಸ್ನೇಹಿತರು, ಅವ್ರ ಮನ್ಸಿಗೆ ನೋವಾದ್ರೆ ನನಗೆ ನೋವಾಯ್ತದೆ ಅಂತ ಅನ್ಕೊಂಡು ಸುಮ್ಕಾದ್ರೆ ನಿಮ್ಮ ಅದೃಷ್ಟ, ಇಲ್ಲದೆ ಹೋದ್ರೆ ನಿಮ್ಮ ಹಣೆ ಬರ ಅಂದ್ರು. ಅಲ್ಲಿಗೆ ಅವರಾಗೆ ಏನು ಮಾಡಲ್ಲ ಕಾಣೆ, ಬಂದು ಹೇಳೋದಲ್ವಾ? ಹೇಳಿದ್ದಿದ್ರೆ ಪರ್ಸು ಬೇಡ, ಕಾರ್ಯಕ್ರಮನು ಬೇಡ ಅಂತಿದ್ರಿ ನೀವು. ಅವ್ರು ಬರೋ ಪ್ರಶ್ನೆನೇ ಇಲ್ಲ. ಊರ್ ಹಬ್ಬದ ಕಾಂಟ್ರಾಕ್ಟ್ ಇವ್ರಿಗೆ ಸಿಕ್ಕಿದ್ದು ಮುಂದುವರಿತಿರ್ಲಿಲ್ಲ, ಅದಕ್ಕೆ ಸುಮ್ಮನಿದ್ರು. ಏನು ರೆಡ್ಡಿಗಳು ಸಾಮ್ಗಳು, ನೀವು ಎಲ್ಲ ತಿಳಿದವರು, ನಿಮ್ ಮುಂದೆ ನಾವು ಸುಳ್ಳೇಳಕ್ಕಾಯ್ತದ? ಮತ್ತೀಗ ರಂಪ ಮಾಡಬೇಡಿ, ಸುಮ್ಮನಿರಿ. ಸುಮ್ಮನಿರಲ್ಲ ನಾನು, ಮಠಕ್ಕೆ ಸಾಲ ಕೊಟ್ಟಿರೋದು ಲಾಯರ್ನ ಹೋಗಿ ನೋಡ್ತೀನಿ, ಒಂದು ನೋಟಿಸ್ ಕೊಡ್ತೀನಿ. ಏನೆಲ್ಲ ಸೇರ್ಕೊಂಡು ಹುಡುಗಾಟ ಆಡ್ತಾ ಇದ್ದೀರಾ? ಮೆತ್ತಿಗೆ? ಏನು ಮೆತ್ತಿಗೆ? ಕಷ್ಟಪಟ್ಟು ದುಡ್ದು ಕಾಸು. ಕೂಗಬೇಡ್ರಿ, ಇದು ಸಾರ್ವಜನಿಕ ಸ್ಥಳ. ಕೂತ್ಕೊಳ್ಳಿ. ನಿಮಗೆ ಮಾತ್ರ ಅವಶ್ಯಕತೆನಾ ಮೇಡಮ್ ಇಲ್ಲಿಂದ ಹೊರಡೋದು? ನಮಗೂ ಅವಶ್ಯಕತೆ ಇದೆ. ನಿಮಗೆ ಕೈಯಿಂದ ಹಣ ಹೋಗಿದೆ, ಒಪ್ತೀನಿ. ಆದರೆ ಹೋಗಿರೋದು ಹಣ ಮಾತ್ರ, ಮತ್ತೆ ದುಡ್ಕೋಬಹುದು. ನಂದು ಹಾಗಲ್ಲ. ಇಲ್ಲಿಯ ಅವ್ಯವಹಾರಗಳಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಭಾಗಿಯಾಗಿದ್ದೀನಿ, ನಾನು ಜವಾಬ್ದಾರ ಆಗ್ತೀನಿ. ಆಸ್ತಿ ಹೋಗುತ್ತೆ, ಪಟ್ಟ ಹೋಗುತ್ತೆ, ಅಷ್ಟೇ ಅಲ್ಲ, ಧರ್ಮದ ಪ್ರತಿನಿಧಿಯಾಗಿ ನಿಂತೋನು. ಜನ ದೇವ್ರ ನಂತರ ನನ್ನನ್ನು ಗುರುತಿಸ್ತಾರೆ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ, ಅಪರಾಧಗಳಲ್ಲಿ ಸಿಕ್ಕಾಕೊಂಡ್ರೆ ದೇವರಾಗಿ ನಿಂತವನು ತಕ್ಷಣದಲ್ಲಿ ಕಲ್ಲಾಗ್ತೀನಿ. ಎಲ್ಲರಿಗಿಂತ ಹೆಚ್ಚು ನಷ್ಟ ಆಗೋದು ನನಗೆ. ಶ್ರೀನಿವಾಸಯ್ಯನ್ನ ಬರಹೇಳಿದ್ದು ನಾನೇ. ಇಲ್ಲಿ ಯಾವ ಅವ್ಯವಹಾರವೂ ನಡೆದಿಲ್ಲ ಅನ್ನೋ ಭಾವದಲ್ಲಿ ನಾವು ನಡೆಸಬೇಕು ಎಲ್ಲವನ್ನು. ಸದಾಶಿವಯ್ಯನ್ಗೆ ಬರಬೇಡ ಅಂತ ಹೇಳಿದ್ದು ನಾನೇ. ಮಂತ್ರಿಗಳಿಗೆ ಇಲ್ಲಿ ಬೇರೇನೋ ನಡೀತಿದೆ ಅಂತ ಅನ್ನಿಸ್ಬಾರ್ದಲ್ವಾ? ಪ್ರಾಮಾಣಿಕರಾದರೆ ಕೆಲಸ ನಡೆಯೋಲ್ಲ, ಅಪ್ರಾಮಾಣಿಕರಾದರೆ ಹೆಚ್ಚಿನ ಬೆಲೆ ಕೇಳ್ತಾರೆ. ಎರಡೂ ಅಪಾಯವೇ.
ಇದನ್ನ ನನಗೆ ಬಿಡಿ. ಎಲ್ಲ ಸೇರಿ ದುಡ್ಡು ಗುಡ್ಡೆ ಹಾಕಿ ಪರ್ಸ್ ಅಂತ ಕೊಡ್ತಾ ಇದ್ದಾರೆ. ಮಂತ್ರಿಗಳು ಪ್ರಸನ್ನರಾಗಿ ಮೇಡಮ್ನ ಇಲ್ಲಿಂದ ಕಳಿಸ್ಬೇಕು. ಅದ್ರಾಗ ನಂದು ಒಂದು ಪಾಲಿರಲಿ, ನಾಳೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಸಹಾಯ ಆಗಿ ನನಗೆ ತೊಂದರೆ ಆದರೆ ದಡ್ಡ ಅನ್ನೋದು ಇದಕ್ಕೆ. ಮೇಡಮ್ನ ಇಲ್ಲಿಂದ ಕಳಿಸೋದಲ್ಲ ಮುಖ್ಯ, ಅವ್ರು ಹೋದರೆ ಮಠದ ಆಸ್ತಿಗೆ ಬಿಡುಗಡೆ ಕೊಡಿಸಿ ಇವ್ರು ನುಂಗಕ್ಕೆ. ನಿನಗೆಲ್ಲಿರುತ್ತೆ ಪಾಲು, ಕೊಟ್ಟು ಕೈ ಮುಗಿಬೇಕಷ್ಟೇ. ಬೆಳಗ್ಗೆ ಆಫೀಸಲ್ಲಿ ಮೀಟಿಂಗ್ ಇರುತ್ತೆ, ಅಲ್ಲಿಗೆ ಹೋಗು ಪ್ರಾಂಪ್ಟಾಗಿ. ಇವ್ರುಗಳು ಅಂದ್ಕೊಂಡ ಹಾಗೆ ಮೇಡಮ್ ಇಲ್ಲಿಂದ ಹೋದರೆ ಎಲ್ರಿಗೂ ನಿರಾಳ, ನಿನಗೂ ನಿರಾಳ. ಹೋಗದೇ ಇದ್ರೆ ನೀನು ಬೇರೆ, ಇವ್ರುಗಳೇ ಬೇರೆ. ಇವ್ರಿಗೆ ಬಲಿ ಹಾಕ್ತಾರೆ, ನಿನಗೆ ಬಿಡುಗಡೆ. ಹಂಗತ್ತೀರಾ? ಮೇಡಮ್ ಅಂದ್ರು ಇಲ್ಲಿ ನಿಂತ ಯಾಕೆ ಗುರ್ತಾಗೋದು? ನಡಿ. ಇದಾರಾ? ಹೇಳಿ. ಕರ್ಟಿಸಿ ಕಾಲ್, ವಿಶ್ ಮಾಡಿ ಹೋಗ್ತೀವಿ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಬಿಸಿ ಇದಾರೆ, ಕೊಟ್ಟು ಹೋಗಿ ತಲುಪಿಸ್ತೇನೆ. ಮಿಕ್ಕವರೆಲ್ಲ ತುಂಬಿದ್ದಾರೆ, ನಮಗೆ ಬಿಸಿನಾ? ಸಂಬಂಧ ಪಡೆದ ವಿಷಯ, ಸುಮ್ಮನಿರಿ. ನಾವು ಅವ್ರ ಇಲಾಖೆಗೆ ಸಂಬಂಧಪಟ್ಟವರು, ಮೊದಲು ನಾವು ನಂತರ ಮಿಕ್ಕವರು. ಅದನ್ನು ಅವ್ರು ಹೇಳಬೇಕಲ್ವಾ? ಪ್ರಜೆಗಳು ಮೊದಲು, ಅವ್ರದೇ ಸರ್ಕಾರ, ಒಳಗಿರೋರು ಅವ್ರ ಪ್ರತಿನಿಧಿ, ನೀವು ಅವ್ರ ಕಾರ್ಕುನ್ರು. ನೀವು ಅದೇ ಅಲ್ವಾ, ಒಡೆಯರ ಅಧಿಕಾರಕ್ಕಿಂತ ಜಾಸ್ತಿ ಬೊಗಳಿದ್ರೆ ಮನುಷ್ಯ ಅನ್ನಿಸ್ಕೊಳ್ಳೋದಿಲ್ಲ. ಅವರಿದ್ದಷ್ಟು ದಿನ ನಿಮ್ಮ ಹುದ್ದೆ ನನ್ನದು, ಸರ್ಕಾರ ಇರೋಷ್ಟು ದಿನ ನನಗೆ ವಯಸ್ಸಿರೋಷ್ಟು ದಿನ. ಮೇಡಮ್ ಬಂದಿದ್ದಾರೆ. ಏನಂತೆ? ಕರ್ಟಸಿ ಕಾಲು, ಬೊಕ್ಕೆ ತಂದಿದ್ದಾರೆ, ಕೊಟ್ಟು ಹೋಗ್ತಾರೆ. ನನ್ನ ಜೊತೆ ಏಕಾಂತದಲ್ಲಿದ್ದಾರೆ, ಇವತ್ತು ಯಾರನ್ನೂ ನೋಡೋಲ್ಲ ಅಂತ ಹೇಳಿ. ಮುಂದೆ ಗೊತ್ತಾದರೆ ತೊಂದರೆ ಆಗುತ್ತೆ. ಹೇಗೆ ಗೊತ್ತಾಗುತ್ತೆ? ಈ ಹೆಂಗಸು ಬರಲಿಲ್ಲ, ಅಹಂಕಾರ ಅಂತ ಇವ್ರು ಸುಮ್ಮನಾಗ್ತಾರೆ. ಅಲ್ಲಿವರೆಗೂ ಹೋದರೂ ಒಳಗೆ ಕರೀಲಿಲ್ಲ, ಅಧಿಕಾರದ ಮದ ಅಂತ ಅವ್ರು ಸುಮ್ಮನಾಗ್ತಾರೆ. ಸುಳ್ಳು ಕಳ್ತನದ ಪ್ರಪಂಚದಲ್ಲಿ ತಪ್ಪು ಕಲ್ಪನೆಗಳ ಮೇಲೆ ಕ್ರಿಯೆ ಪ್ರತಿಕ್ರಿಯೆಗಳೆಲ್ಲ. ಅದ್ದಿಟ ಬಿಡಿ. ಏನಂದ್ರಿ? ಸತ್ಯ ಅಂದ್ರು. ಜನಗಳ ಮನಸ್ಸಿನಲ್ಲಿ ತಪ್ಪು ಕಲ್ಪನೆ, ನೀವು ಸನ್ಯಾಸಿ ಅನ್ನಿಸ್ಕೊಂಡು ಕೂತಿದ್ದೀರಿ. ಸಹವಾಸದಿಂದ ಈ ಸನ್ಯಾಸಿ ಕೆಟ್ಟಿದ್ದು ಸುಖದ ಆಸೆಯಿಂದಲ್ಲ. ಈ ವಿಷಯ ನನಗೆ ಬಿಡಿ, ನೀವುಗಳು ಹೊರಡಿ. ಅವ್ರು ಹೇಳಿದ್ದನ್ನು ನಿಮಗೆ ಹೇಳಿದ್ದೀನಿ, ದಯವಿಟ್ಟು ಬರಬಾರ್ದಾಗಿತ್ತು. ಯಾಕೆ? ಇದು ಅವಮಾನ. ಇದನ್ನು ಮೀರಿದ್ದು ನಾನು ನಿರೀಕ್ಷಿಸಿರಲಿಲ್ಲ. ಒಂದೆರಡು ನಿಮಿಷ ಕರೆಸಿ ತಗೊಂಡಿದ್ರೆ ಮುಗಿದೋಗಿರೋದು. ಅವ್ರು ಆಗಲ್ಲ ಅಂದಿದ್ದಾರೆ ಅಂತನಾ? ನನ್ನ ಕೇಳಿದ್ರೆ ನಾವು ಬಂದಿರೋ ವಿಷಯ ಮಂತ್ರಿವರೆಗೂ ಹೋಗೇ ಇಲ್ಲ. ಪ್ರಾಮಾಣಿಕರಾದರೆ ಕರ್ತವ್ಯ ಅಂತ ಬಂದು ಭೇಟಿ ಆಗ್ತಾರೆ, ಅಪ್ರಾಮಾಣಿಕರಾದರೆ ಬೇಡ ಅಂದು ಕೆಟ್ಟವರಾಗೋದು ಯಾಕೆ, ಅದಕ್ಕಾಗ್ತಾರೆ. ತಪ್ಪು ಕಲ್ಪನೆಗಳ ಮೇಲೆ ಇಬ್ಬರೂ ಪ್ರತಿಕ್ರಿಯಿಸಬೇಕು, ಅದಕ್ಕೆ ಇಷ್ಟು ತಯಾರಿ. ನನಗೆ ಅರ್ಥವಾಗಿದೆ, ಅವ್ರಿಗೂ ಅರ್ಥವಾಗುತ್ತೆ. ಆಗದಿದ್ದರೆ ಪ್ರಪಂಚ ಜ್ಞಾನ ಇಲ್ಲ ಅಂತ, ಇಲ್ಲದವರಿಂದ ಅಪಾಯವೂ ಇಲ್ಲ. ನಡೀರಿ. ಮತ್ತೆ ಇದು
ಜೀವಂತ ಕೊಟ್ಟು ಹೋಗೋದು, ಸಾವಿಗೆ ಇಟ್ಟು ಹೋಗೋದು. ಇಟ್ಟು ಹೊರಡಿ. ಜೀವಭಾವಗಳ ನೋವು ನರಿವುಗಳ ರಿಂಗಣ ಚಿರಂತನ ಅಂತರಂಗನಾ.